ಮಧ್ಯಂತರ ಚುನಾವಣೆಗೆ ಜೆಡಿಎಸ್ ಸಜ್ಜಾಗಿದೆಯಾ? ಅವಧಿಗೆ ಮುನ್ನವೇ ಚುನಾವಣಾ ರಣಕಹಳೆ ಊದೋದಕ್ಕೆ ಜೆಡಿಎಸ್ ಸಜ್ಜು. ಸಂಘಟನೆಯ ಹೆಸರಿನಲ್ಲಿ ಎಲೆಕ್ಷನ್ ತಯಾರಿ ಆರಂಭಿಸಿದ್ದಾರೆ ದಳಪತಿಗಳು. ರಾಜ್ಯವ್ಯಾಪಿ ಪಕ್ಷ ಸಂಘಟನೆಗೆ ಮುಂದಾಗಿದೆ ದಳಪತಿಗಳ ಟೀಮ್. ಆಗಸ್ಟ್ನಿಂದಲೇ ಆರಂಭವಾಗಲಿದೆ ಜೆಡಿಎಸ್ ನಾಯಕರ ಪಾದಯಾತ್ರೆ. ಹಾಗಾದ್ರೆ ಮಧ್ಯಂತರ ಚುನಾವಣೆ ಫಿಕ್ಸ್. ಕಾವೇರಿಯಿಂದ ತುಂಗಭದ್ರಾವರೆಗೂ ನಡೆಯಲಿದೆ ಪಾದಯಾತ್ರೆ. ರಾಜ್ಯವ್ಯಾಪಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ದಳಪತಿಗಳು. ಹಾಗಾದ್ರೆ ಆಗಸ್ಟ್ನಿಂದಲೇ ಆರಂಭವಾಗ್ತಾ ಇದೆ ಜೆಡಿಎಸ್ ನಾಯಕರ ಪಾದಯಾತ್ರೆ. ಇದು ಮಧ್ಯಂತರ ಚುನಾವಣೆಗೆ ಸಿದ್ಧವಾಗ್ತಾ ಇರೋ ತಂತ್ರವ. ಕಾವೇರಿಯಿಂದ ತುಂಗಭದ್ರಾವರೆಗೂ ಕೂಡ ಈ ಪಾದಯಾತ್ರೆ ನಡೆಯುತ್ತೆ. ಎಲೆಕ್ಷನ್ ಅಜೆಂಡಾವನ್ನ ಇಟ್ಕೊಂಡು ದಳಪತಿಗಳ ಯಾತ್ರೆ ನಡೆಯುತ್ತೆ. ಒಂದು ಅಜೆಂಡಾವನ್ನ ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದಾರೆ, ಅದು ಎಲೆಕ್ಷನ್ ಅಜೆಂಡಾ. ವಿಚಾರ, ವಿಶ್ವಾಸ, ವಿಕಾಸದ ಹೆಸರಲ್ಲಿ ಜೆಡಿಎಸ್ ಪಾದಯಾತ್ರೆ ನಡೆಸಲಾಗುತ್ತೆ. ವಿಚಾರ, ವಿಶ್ವಾಸ, ವಿಕಾಸದ ಹೆಸರಲ್ಲಿ ಆಗಸ್ಟ್ ಮೊದಲ ವಾರದಿಂದ 3 ತಿಂಗಳುಗಳ ಕಾಲ ಜೆಡಿಎಸ್ ಯಾತ್ರೆಯನ್ನ ನಡೆಸಲಿದೆ. ಕಾವೇರಿ ನದಿಯಿಂದ ತುಂಗಭದ್ರಾ ನದಿಯವರೆಗಿನ ಗ್ರಾಮಗಳಲ್ಲಿ ಸಂಚಾರ ಮಾಡಲಾಗುತ್ತೆ. ಕಾವೇರಿ ನದಿಯಿಂದ ತುಂಗಭದ್ರೆಯವರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರವನ್ನ ಸಂಪರ್ಕಿಸುವಂತೆ ಈಗಾಗಲೇ ತಂತ್ರಗಳನ್ನ ರೂಪಿಸಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಹಳೆ ಮೈಸೂರು ಭಾಗದ ಪ್ರಾಂತ್ಯಗಳಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಇದು ಮೊದಲನೇ ಹಂತ. ಇನ್ನು ಎರಡನೇ ಹಂತ ಅಂತ ಬಂದಾಗ ತುಂಗಭದ್ರಾ ನದಿಯಿಂದ ಮಲಪ್ರಭಾವರೆಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಭಾಗದಿಂದ ಮತ್ತೊಂದು ಭಾಗಕ್ಕೆ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. 2 ಹಂತಗಳಲ್ಲಿ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಜೆಡಿಎಸ್ ಶಾಸಕರು, ಮಾಜಿ ಶಾಸಕರು, ಮುಖಂಡರ ನೇತೃತ್ವದಲ್ಲಿ ಈ ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರಿಂದ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಪಾದಯಾತ್ರೆ ಸಾಗುವ ಹಳ್ಳಿಗಳಲ್ಲಿ ಜನರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಎಲ್ಲಾ ಜನರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಪಕ್ಷ ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಕೆಲಸ, ಪಕ್ಷದ ಚಿಂತನೆಗಳ ಬಗ್ಗೆ ಕೂಡ ವಿವರಣೆಯನ್ನ ಜನರ ಜೊತೆಗೆ ನೀಡಲಿದ್ದಾರೆ. ಇನ್ನು ಪಕ್ಷದ ಸಿದ್ಧಾಂತಗಳ ಕುರಿತು ತಿಳುವಳಿಕೆ ನೀಡುವ ಮೂಲಕ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಪಕ್ಷದ ಸಿದ್ಧಾಂತಗಳ ಬಗ್ಗೆ ಇಲ್ಲಿ ಮಾತನಾಡಲಾಗುತ್ತೆ. ಗ್ರಾಮೀಣ ಮತದಾರರ ಬೇಡಿಕೆಗಳ ಪಟ್ಟಿಯನ್ನ ಈ ಪಾದಯಾತ್ರೆಯಲ್ಲಿ ನಾಯಕರು ಸಿದ್ಧಪಡಿಸ್ತಾರೆ. ಪಕ್ಷ ಅಧಿಕಾರದಲ್ಲಿದ್ದಾಗ ಯಾವೆಲ್ಲ ಕೆಲಸಗಳನ್ನ ಮಾಡಿದಾವೋ ಆ ಕೆಲಸವನ್ನ ಜನರ ಮುಂದೆ ತರಲಾಗುತ್ತೆ. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಮಾಡಿದ್ದ ಪಾದಯಾತ್ರೆಯಂತೆ ಪ್ಲಾನ್ ಮಾಡಲಾಗಿದೆ. ಪಾದಯಾತ್ರೆಯ ರೂಪುರೇಷೆಯನ್ನ ಸಿದ್ಧಪಡಿಸೋದಕ್ಕೆ ಜೂನ್ 29ರಂದು ನಾಯಕರ ಸಭೆಯನ್ನ ಕರೆಯಲಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಎಚ್ ಡಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿ ಭಾಗಿಯಾಗ್ತಾರೆ. ಮುಂಬರುವ ಚುನಾವಣಾ ಸಿದ್ಧತೆಗಾಗಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಇದು. ಪಾದಯಾತ್ರೆಯಿಂದಲೇ ಜನರ ಮನ ಗೆದ್ದಿದ್ದಾರೆ ಆಂಧ್ರ ಸಿಎಂ ಜಗನ್ಮೋಹನ್. 3,500 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಜಗನ್ಮೋಹನ್ ಕೈಗೊಂಡಿದ್ದನ್ನ ನಾವೀಗ ನೆನಪಿಸಿಕೊಳ್ಳಬಹುದು. ಇದೇ ಪ್ಲಾನ್ ನಲ್ಲಿ ಇದೀಗ ದಳಪತಿಗಳು ಸಿದ್ಧರಾಗಿದ್ದಾರೆ. ಪಾದಯಾತ್ರೆಯ ಮೂಲಕ ಜನರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ, ಸಂಘಟಿಸುವಂತಹ ಪ್ರಯತ್ನ. ಹಾಗಾದ್ರೆ ಮಧ್ಯಂತರ ಚುನಾವಣೆಗೆ ದಳ ರೆಡಿಯಾಗಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶರತ್. ಒಂದ್ ಕಡೆಯಲ್ಲಿ ಮಧ್ಯಂತರ ಚುನಾವಣೆಯ ಬಗ್ಗೆ ದೇವೇಗೌಡರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯವ್ಯಾಪಿ ಪಕ್ಷ ಸಂಘಟನೆಗೆ ಜೆಡಿಎಸ್ ದಳಪತಿಗಳ ಟೀಮ್ ಏನಿದೆ ಇದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಈಗ ಏನು ಪ್ಲಾನ್ ಆಗ್ತಾ ಇದೆ, ಇದು ಮಧ್ಯಂತರ ಚುನಾವಣೆಗೆ ಸಜ್ಜಾಗ್ತಾ ಇರುವ ರೀತಿನ ಏನಾಗ್ತಾ ಇದೆ ಜೆಡಿಎಸ್ ಪಾಳೆಯದಲ್ಲಿ ಅಂತ ಶಮೀರ, ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಈ ಅಂದರೆ ಆ ಪಕ್ಷಗಳ ಪಡಸಾಲೆಯಲ್ಲಿ ಒಂದು ಸುದ್ದಿ ಹೊರಬರ್ತಾ ಇರೋದೇನೆಂದರೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ, ಚರ್ಚೆ ಗುಸುಗುಸು ಈಗ ಎಲ್ಲೆಡೆ ಹರಿತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಆಯಾ ಪಕ್ಷಗಳು ಅವ್ರದ್ದೇ ಆದಂಥ ಸ್ಟ್ರಾಟಜಿ ಈಗ ಆರಂಭವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ನಲ್ಲಿ ಈಗಾಗಲೇ
ಪಾದಯಾತ್ರೆ ಮಾಡಲಿಕ್ಕೆ ಚಿಂತನೆ ನಡೆದಿದೆ. 3 ತಿಂಗಳು ರಾಜ್ಯಾದ್ಯಂತ ಪಾದಯಾತ್ರೆ ಮಾಡಲಿಕ್ಕೆಗಾಗಲೇ ಸಜ್ಜಾಗಿರುವಂಥದ್ದು ಜೆಡಿಎಸ್ ವರಿಷ್ಠರಾದಂಥ ದೇವೇಗೌಡರು ಹಾಗೂ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡಲಿಕ್ಕೆ ಸಿದ್ಧತೆ ನಡೆಸಲಿದೆ. ಮೊದಲ ಭಾಗವಾಗಿ ಕಾವೇರಿ ಕೊಳ್ಳ ಪ್ರದೇಶದಿಂದ ಆರಂಭವಾಗುತ್ತೆ. ತದನಂತರ ತುಂಗಭದ್ರೆ ಒಡಿಲಲ್ಲಿ ಕೂಡ ಪಾದಯಾತ್ರೆ ಮುಂದುವರಿಯುತ್ತೆ. ಮೊದಲ ಭಾಗವಾಗಿ ಮೈಸೂರು ಭಾಗದಲ್ಲಿ ಜೆಡಿಎಸ್ ವರಿಷ್ಠರಾದಂಥ ದೇವೇಗೌಡರ ಇದಕ್ಕೆ ಚಾಲನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮಧ್ಯಂತರ ಚುನಾವಣೆಗೆ ಪಕ್ಷ ಸಂಘಟನೆ ಹೆಸರಲ್ಲಿ ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ದೇವೇಗೌಡರು ಈಗಾಗಲೇ ಹೇಳಿದರು, ನಾನೇ ಪಕ್ಷ ಸಂಘಟನೆ ಮಾಡ್ತೀನಿ, ಸೋತ ತಕ್ಷಣ ನಾನು ಮನೇಲಿ ಕೂರಲ್ಲ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಈಗಾಗಲೇ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ರು. ಮುಂದಿನ ತಿಂಗಳು ಸಹ ಅಲ್ಪಸಂಖ್ಯಾತರ ಸಭೆ ಇರ್ಬೋದು, ಮಹಿಳಾ ಸಮಾವೇಶ ಸಭೆ ಇರ್ಬೋದು, ಆ ಥರದ ಸಭೆ ನಡೆಸ್ತಾ ಇದ್ದಾರೆ. ಇದರ ನಡುವೆ ಜಗನ್ಮೋಹನ್ ರೆಡ್ಡಿ ಪಕ್ಕದ ರಾಜ್ಯದಲ್ಲಿ ಜಗನ್ಮೋಹನ್ ಏನು ಮಾಡಿದ್ರು, ಪಾದಯಾತ್ರೆ ಸರಿಸುಮಾರು 1 ವರ್ಷಗಳ ಕಾಲ ಅವರು ಪಾದಯಾತ್ರೆಯನ್ನು ಮಾಡಿ ತಮ್ಮ ಅಧಿಕಾರಕ್ಕೆ ಬಂದರು. ಅದೇ ರೀತಿಯಾದಂಥ ಪ್ಲ್ಯಾನನ್ನು ಇಲ್ಲಿ JDS ಮಾಡಿರುವಂಥದ್ದು. ರಾಜ್ಯಾದ್ಯಂತ ಕೂಡ 3 ತಿಂಗಳ ಕಾಲ ಪಾದಯಾತ್ರೆ ಮಾಡಲಿಕ್ಕೆ ಎಲ್ಲವೂ ಕೂಡ ಚಿಂತನೆ ನಡೆದಿದೆ. ಪ್ರಮುಖವಾಗಿ ಅಂದರೆ ಏನು JDS ಈ 1 ವರ್ಷದಲ್ಲಿ ಏನು ಮಾಡಿತ್ತು, ಹಿಂದೆ ಏನು ಮಾಡಿತ್ತು, ಅದನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಪಕ್ಷ ಸಂಘಟನೆಗಾಗಿ ನಾನು ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ತಿಂಗಳ 29ನೇ ತಾರೀಕು ಒಂದು ಸಭೆಯನ್ನು ಕರೆದಿದೆ. ಇದರ ರೂಪುರೇಷೆ ಏನಿರುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋದು ಅಂದ್ಕೊಂಡಂಗೆ ಎಲ್ಲ ನಡೆದರೆ ಕಾವೇರಿ ಕೊಳ್ಳ ಪ್ರದೇಶದಿಂದ ಈ ಪಾದಯಾತ್ರೆ ಆರಂಭವಾಗುತ್ತೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಗ್ರಾಮ ವಾಸ್ತವ್ಯ ಮೂಲಕ ಜನರನ್ನು ತಲುಪಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಇನ್ನೊಂದು ಕಡೆ ದೇವೇಗೌಡರು ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿ ಜನರ ಬಳಿಗೆ ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇದರ ಸೂಚನೆ ಏನಪ್ಪ ಅಂತಂದರೆ ಮಧ್ಯಂತರ ಚುನಾವಣೆ ಎದುರಾಗತ್ತಾ ಅಂತ. ಈಗಾಗಲೇ 2-3 ಸಾರಿ ಮಧ್ಯಂತರ ಚುನಾವಣೆ ಆಗ್ಬೋದು ಅನ್ನೋ ಒಂದು ಹೇಳಿಕೆಗಳನ್ನು ಕೊಟ್ಟರು, ಆಮೇಲೆ ವಾಪಸ್ ತೊಗೊಂಡ್ರೂ ಕೂಡ ಇದಕ್ಕೆ ಈಗ ರೆಡಿ ಸಜ್ಜಾಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಧ್ಯಂತರ ಚುನಾವಣೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈಗಾಗಲೇ ಸಾಲ ಮನ್ನಾ ಇರ್ಬೋದು, ಆಮೇಲೆ ಜನತಾ ದರ್ಶನ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪಕ್ಷದ ಸಾಧನೆ ಅಂತ ಪಾದಯಾತ್ರೆ ಮೂಲಕ JDS ನಾಯಕರು ತಮ್ಮ ಪಾದಯಾತ್ರೆಯಲ್ಲಿ ಹೇಳಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆ ರೂಪುರೇಷೆಗೆ ಇದೇ ತಿಂಗಳು 9ನೇ ತಾರೀಕು JDSನ ಎಲ್ಲ ಶಾಸಕರ ಸಭೆಯನ್ನು ಕರೆದಿರುವಂಥದ್ದು. ಸರಿಸುಮಾರು ಜಗನ್ಮೋಹನ್ ರೆಡ್ಡಿ 1 ವರ್ಷ ಮಾಡಿದರು, ಇವರು ಇಲ್ಲಿ 3 ತಿಂಗಳು ಮಾಡಲಿಕ್ಕೆ ಚಿಂತನೆ ನಡೆದಿದೆ. ಇದಕ್ಕಾಗಲೇ JDS ನಾಯಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಶಮೀರಾ, ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಡೀಟೇಲ್ಸ್ಗೆ.